2024 ಇಸ್ವಿ ಜನವರಿ ತಿಂಗಳು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮಿಥುನ ರಾಶಿಯವರು ಈ ತಿಂಗಳು ಮಿಶ್ರ ಫಲಿತಾಂಶವನ್ನ ನೋಡ್ತಾರೆ. ಮಿಥುನ ರಾಶಿಯವರಿಗೆ ಈ ತಿಂಗಳು ದೀರ್ಘ ಪ್ರಯಾಣದ ಸಾಧ್ಯತೆಯನ್ನ ಕೂಡ ಸೃಷ್ಟಿಸುತ್ತೆ. ಅಂದ್ರೆ ಬಹಳ ದೂರ ಪ್ರಯಾಣವನ್ನ ಕೂಡ ಕೈಗೊಳ್ಳುವ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬೆಂಬಲಿಗರ ಸಂಖ್ಯೆಯಲ್ಲಿ ಹೆಚ್ಚಳವನ್ನ ನೋಡ್ತೀರಿ. ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಇರ್ತಾರೆ. ಅಂದ್ರೆ ನಿಮ್ಮನ್ನ ಸಪೋರ್ಟ್ ಮಾಡುವಂತವರು ಜಾಸ್ತಿ ಇರ್ತಾರೆ. ಎದುರಾಳಿಯ ಕ್ರಿಯೆಯಿಂದ ಕಣ್ಣುಗಳು ತೇವಾಗ್ತವೆ. ಅಂದ್ರೆ ನಿಮಗೆ ಸ್ವಲ್ಪ ಬೇಸರ ಆಗುತ್ತೆ. ಅಂದ್ರೆ ನಿಮ್ಮ ವಿರೋಧಿಗಳು ಯಾರಾದರೂ ಸ್ವಲ್ಪ ಏನಾದರೂ ನಿಮ್ಮ ಮೇಲೆ ಪಿತೂರಿ ಮಾಡಿದ್ರೆ ನಿಮಗೆ ಸ್ವಲ್ಪ ಬೇಸರ ಆಗುವ ಸಾಧ್ಯತೆ ಇದೆ. ಹಾಗೆ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಕೂಡ ನಿಮ್ಮ ಆತ್ಮವಿಶ್ವಾಸ ಬಲವಾಗಿ ಉಳಿಯುತ್ತೆ. ನಿಮಗೆ ವ್ಯಾಪಾರ ಸಂಬಂಧಗಳು ಸುಧಾರಿಸುತ್ತವೆ. ಈ ಸಮಯದಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಗಾಗಿ ಒಂದು ಕಾಲವನ್ನ ಕಳೆಯುತ್ತೀರಿ. ಕುಟುಂಬ ಸದಸ್ಯರ ಬೆಂಬಲ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಕಾರ್ಯನಿರತತೆ ಪ್ರತಿಫಲಿಸುತ್ತೆ. ಅಂದ್ರೆ ನೀವು ಮಾಡಿದಂತ ಕೆಲಸ ಕಾರ್ಯಗಳು ಕೂಡ ಎಲ್ಲರಿಗೂ ಕೂಡ ಕಾಣಿಸುತ್ತೆ. ಶಭಾಷ್ಕಿರಿಯನ್ನ ಕೂಡ ಗಿಟ್ಟಿಸಿಕೊಳ್ಳುತ್ತೀರಿ. ಯಾವುದೇ ಕೆಲಸ ಕೆಟ್ಟದಾಗಿಯೂ ಕೂಡ ಹೋಗುವಂತ ಸಾಧ್ಯತೆ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಹೆಜ್ಜೆನ ಇಡಬೇಕಾಗುತ್ತೆ ಕೆಲವೊಂದು ವಿಚಾರದಲ್ಲಿ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ. ಸರ್ಕಾರ ಅಥವಾ ಯಾವುದೇ ದೊಡ್ಡ ವ್ಯಕ್ತಿಯ ಸಹಕಾರದಿಂದ ಒಂದಷ್ಟು ದೊಡ್ಡ ಲಾಭ ಕೂಡ ನಿಮಗೆ ಬರುವಂತ ಸಾಧ್ಯತೆ ಇದೆ, ಹಿನ್ನೆಲೆ ಇದೆ. ಸಂಗೀತ ಮತ್ತು ಸಾಹಿತ್ಯದ ಕಡೆಗೆ ಒಲವು ಇರುವಂತಹ ಮಿಥುನ ರಾಶಿಯವರು ಒಂದಷ್ಟು ಒಲವು ಹೆಚ್ಚಾಗುತ್ತೆ, ಸಾಹಿತ್ಯದ ಕಡೆ ಒಲವು ಹೆಚ್ಚಾಗುತ್ತೆ. ವೃತ್ತಿ ಜೀವನದಲ್ಲಿ ಏರಿಳಿತಗಳು ಇರ್ತವೆ, ಆದರೆ ಪಾಸಿಟಿವ್ ಆಗಿ ಜಾಸ್ತಿ ಇರುತ್ತೆ. ಈ ಪರಿಸ್ಥಿತಿಯಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ವ್ಯಾಪಾರ ಅಥವಾ ಉದ್ಯೋಗವಾಗಿರಲಿ, ಎರಡೂ ಕೂಡ ಡೊಮೇನ್ಗಳಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ಉದ್ಯೋಗ ಮಾಡ್ತಾ ಇರಲಿ, ನೌಕರರಾಗಿರಲಿ, ಅಥವಾ ನೀವು ಸ್ವಂತ ಬಿಸ್ನೆಸ್ ಏನಾದರೂ ಮಾಡ್ತಾ ಇರಲಿ, ವ್ಯಾಪಾರ ವ್ಯವಹಾರ ಮಾಡ್ತಾ ಇರಲಿ, ನೀವು ನಿಮ್ಮದು ಡೊಮೇನ್ ಅಂತ ಒಂದು ಇರಬೇಕಾಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ವೈಯಕ್ತಿಕ ಸಂಪರ್ಕಗಳು ಏರಿಳಿತಗಳನ್ನು ಹೊಂದಿರ್ತವೆ. ಇದು ಕುಟುಂಬ ಜೀವನದಲ್ಲಿ ಕೆಲವು ಅಪಶ್ರುತಿಯನ್ನು ಕೂಡ ಉಂಟು ಮಾಡುವಂಥ ಸಾಧ್ಯತೆ ಇದೆ. ನೀವು ನಿಮ್ಮ ಆರೋಗ್ಯಕ್ಕೆ ವಿಶೇಷವಾದ ಗಮನವನ್ನು ಕೊಡಬೇಕಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು. ನೋಡಿ, ವಿಶೇಷವಾಗಿ ತಿಂಗಳ ಮೊದಲಾರ್ಧದಲ್ಲಿ ವಿದೇಶಕ್ಕೆ ಹೋಗುವ ಸಂಭವ ಇರುತ್ತೆ ನಿಮಗೆ. ಯಾರಿಗೆ? ಮಿಥುನ ರಾಶಿಯವರಿಗೆ ವಿದೇಶಕ್ಕೆ ಜನವರಿ ತಿಂಗಳಲ್ಲಿ ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಮತ್ತು ನಿರ್ವಹಣೆಗೆ ಕೂಡ ಆಸ್ತಿಯನ್ನು ಖರೀದಿ ಮಾಡಿದರೆ ನಿರ್ವಹಣೆಗೂ ಕೂಡ ಅನುಕೂಲಕರವಾಗಿರುತ್ತೆ ಈ ಒಂದು ತಿಂಗಳು. ನಾಲ್ಕನೇ ಮನೆಯಲ್ಲಿ ಕೇತು ಮತ್ತು ಹತ್ತನೇ ಮನೆಯಲ್ಲಿ ರಾಹು ಇರುವಿಕೆ ಅನ್ನುವಂಥದ್ದು, ಹಾಗೆ ಅವರ ಮೇಲೆ ಮಂಗಳನ ಅಂಶವು ಅನುಕೂಲಕರವಾಗಿರೋದಿಲ್ಲ. ಪರಿಣಾಮವಾಗಿ ನೀವು ಕೆಲಸದಲ್ಲಿ ಸ್ವಲ್ಪ ಒತ್ತಡವನ್ನು ಎದುರಿಸಬೇಕಾಗತ್ತೆ. ಅಂತಹ ಅನೇಕ ಸಂದರ್ಭಗಳು ಕೂಡ, ಒತ್ತಡದ ಸಂದರ್ಭಗಳು ಕೂಡ ಉದ್ಭವಿಸುವ ಸಾಧ್ಯತೆ ಇದೆ. ಇದರಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ನೀವು ಒತ್ತಾಯಿಸಲ್ಪಡ್ತೀರಿ. ನಿಮಗೆ ನೀವೇ ಒತ್ತಡವನ್ನು ಹಾಕ್ಕೊಳ್ತೀರಿ. ನಿಮ್ಗೆ ಇಷ್ಟ ಇರೋದಿಲ್ಲ, ಆದರೆ ಬೇರೆಯವರ ಒಂದು ಒತ್ತಡದಿಂದಾಗಿ ನೀವು ಆ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅಂತಹ ಒಂದು ಹೆಜ್ಜೆಯನ್ನು ಕೂಡ ಇಡುವ ಸಾಧ್ಯತೆ ಇದೆ. ಇದರಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸ್ತೀರಿ. ಇದರಿಂದಾಗಿ ವೃತ್ತಿ ಜೀವನದಲ್ಲಿ ನೀವು ಏರುಪೇರುಗಳನ್ನು ಅನುಭವಿಸಬೇಕಾಗತ್ತೆ, ಏರಿಳಿತಗಳಿರುತ್ತೆ. ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ವ್ಯವಹಾರದಲ್ಲಿ ಏರಿಳಿತಗಳನ್ನು ಸೂಚಿಸ್ತಾರೆ. ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧ ಹದಗೆಡುತ್ತಲೇ ಇರಬಹುದು. ಇದು ನಿಮ್ಮ ಸಂಸ್ಥೆಯ ಮೇಲೂ ಕೂಡ, ನೀವೇನು ಒಂದು ಸಂಸ್ಥೆ ಕಟ್ಟಿದ್ದೀರಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನು ವ್ಯವಹಾರ ಮಾಡ್ತಾ ಇದ್ದೀರಿ ಆ ಸಂಸ್ಥೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಿಮ್ಮ ಸಂಸ್ಥೆಯ ಮೇಲೆ ಪಾಲುದಾರರೊಂದಿಗೆ ನಿಮ್ಮ ಸಂಬಂಧಗಳು ಹದಗೆಡುತ್ತಲೇ ಇರುತ್ತೆ. ಗುರುವು ಇಡೀ ತಿಂಗಳು ನಿಮ್ಮ ಐದನೇ ಮನೆಯನ್ನು ನೋಡ್ತಾನೆ. ಮತ್ತು ಐದನೇ ಮನೆಯ ಅಧಿಪತಿ ಶುಕ್ರನು ಬುಧನೊಂದಿಗೆ ತಿಂಗಳ ಆರಂಭದಲ್ಲಿ ಆರನೇ ಮನೆಯಲ್ಲಿರೋದ್ರಿಂದ ಶಿಕ್ಷಣದಲ್ಲಿ ಸಾಕಷ್ಟು ಪ್ರಗತಿ ಕಂಡು ಬರುತ್ತೆ. ಮಿಥುನ ರಾಶಿಯವರಿಗೆ ಶಿಕ್ಷಣದಲ್ಲಿ ನಿಮ್ಮ ಉತ್ಸಾಹ ಸ್ವಾಭಾವಿಕವಾಗಿ ಬೆಳೆಯುತ್ತೆ ಮತ್ತು ನೀವು ವಿಷಯಗಳನ್ನು ಸಂಪೂರ್ಣವಾಗಿ ಗ್ರಹಿಸೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಮಿಥುನ ರಾಶಿಯವರು, ಶನಿಯ ಆಶೀರ್ವಾದದಿಂದ ನಿಮ್ಮ ಉನ್ನತ ವ್ಯಾಸಂಗ ಸುಗಮವಾಗಿ ಸಾಗುತ್ತೆ. ಹತ್ತನೇ ಮತ್ತು ನಾಲ್ಕನೇ ಮನೆಗಳ ಮೇಲೆ ರಾಹು ಮತ್ತು ಕೇತುಗಳ ಪ್ರಭಾವ ಕುಟುಂಬ ಜೀವನದಲ್ಲಿ ಘರ್ಷಣೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಪರಸ್ಪರರ ಕಡೆಗೆ ಸಾಮರಸ್ಯದ ಕೊರತೆ ಸ್ಪಷ್ಟವಾಗಿರುತ್ತೆ. ಇದು ನಿಮ್ಮ ನಡುವಿನ ಪ್ರೀತಿಯ ಕೊರತೆಯನ್ನು ಸೂಚಿಸುತ್ತೆ. ಪ್ರೀತಿ ಮತ್ತು ಮದುವೆ ವಿಷಯಕ್ಕೆ ಬಂದಾಗ ಮಿಥುನ ರಾಶಿಯವರು ಪ್ರೀತಿಯಲ್ಲಿ ಅನುಕೂಲಕರ ಫಲಿತಾಂಶವನ್ನು ಪಡಿತಾರೆ. ಪ್ರೀತಿ ಪ್ರೇಮದಲ್ಲಿರುವಂಥವರು, ನೀವು ಗುರುವಿನ ಹತ್ತನೇ ಮನೆಯಲ್ಲಿದ್ದು, ನಿಮ್ಮ ಏನು ಮಿಥುನ ರಾಶಿಯವರ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ. ಐದು ಮತ್ತು ಏಳನೇ ಮನೆಗಳನ್ನು ನೋಡಿದ್ರೆ ನಿಮ್ಮ ಪ್ರೇಮ ವಿವಾಹದ ಸಾಧ್ಯತೆ ಖಂಡಿತವಾಗಿರುತ್ತೆ. ಈ ತಿಂಗಳು ವೈವಾಹಿಕ ಸಂಬಂಧದಲ್ಲಿ ಏರಿಳಿತಗಳನ್ನು ತರುತ್ತೆ. ಏಳನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯನ ಉಪಸ್ಥಿತಿಯಿಂದಾಗಿ ಜೀವನ ಸಂಗಾತಿ ಆಕ್ರಮಣಕಾರಿಯಾಗಿರಬಹುದು, ಸ್ವಲ್ಪ ಜಗಳಾಗೋ ಸಾಧ್ಯತೆ ಇದೆ. ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಲಿ.
ಗುರು 11ನೇ ಮನೆಯಲ್ಲಿರೋದರಿಂದ ನಿಮ್ಮ ಆದಾಯವನ್ನ ಸ್ಥಿರವಾಗಿಡೋದಕ್ಕೆ ಅನುವು ಮಾಡಿಕೊಡುವ ಮೂಲಕ ನಿಮಗೆ ಪ್ರಯೋಜನವನ್ನ ನೀಡುತ್ತಾನೆ ಗುರು ಹಾಗೆ ಒಳ್ಳೆ ಕೆಲಸಗಳನ್ನು ಮಾಡುವ ಮೂಲಕ ನಿಮ್ಮ ಉತ್ತಮ ಜೀವನವನ್ನ ಕೂಡ ನೀವು ನಡೆಸೋದಕ್ಕೆ ದಾರಿ ಆಗುತ್ತೆ ಅದು ನಿಮ್ಮನ್ನ ತೃಪ್ತಿಪಡಿಸುತ್ತೆ ನೀವು ತೃಪ್ತಿದಾಯಕವಾಗಿರ್ತೀರಿ ನಾಲ್ಕನೇ ಮನೆಯಲ್ಲಿ ಕೇತು ಮತ್ತು ಹತ್ತನೇ ಮನೆಯಲ್ಲಿ ರಾಹು ಇರೋದು ಆರೋಗ್ಯಕ್ಕೆ ಅಷ್ಟ ಅನುಕೂಲಕರ ಅಲ್ಲ ನಾನು ಮೊದಲೇ ಹೇಳಿದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನ ಮಿಥುನ ರಾಶಿಯವರು ವಹಿಸಬೇಕಾಗುತ್ತೆ ಈ ಜನವರಿ ತಿಂಗಳು ನೀವು ದೃಷ್ಟಿ ಸಮಸ್ಯೆಗಳನ್ನು ಮತ್ತೆ ಎದೆನೋವು ಅಥವಾ ಬಿಗಿತವನ್ನ ಎದೆ ಬಿಗಿತವನ್ನ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಕೂಡಲೇ ವೈದ್ಯರನ್ನು ನೀವು ನೋಡಬೇಕಾಗುತ್ತೆ ಆ ತರ ಸಿಂಪ್ಟಮ್ಸ್ ಗಳನ್ನು ನೋಡಿದಾಗ ಆದಷ್ಟು ಬೇಗ ಚಿಕಿತ್ಸೆನ ಪಡೆಯಬೇಕು ಇದರಿಂದ ಗಂಭೀರವಾದದ್ದನ್ನು ನೀವು ಅಂದ್ರೆ ಮುಂದೆ ಆಗುವಂತ ಗಂಭೀರ ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ ಆರೋಗ್ಯಕರ ಜೀವನವನ್ನ ಕೂಡ ನೀವು ನಡೆಸಬಹುದು ಇನ್ನು ಪರಿಹಾರ ಅಂತ ನೋಡೋದಾದ್ರೆ ನೀವು ದೇವಾಲಯದ ಮೇಲೆ ಎರಡು ಮುಖಗಳನ್ನು ಹೊಂದಿರುವಂತ ತ್ರಿಕೋನ ಕೆಂಪು ಧ್ವಜವನ್ನು ನೀಡಬೇಕು ಅಥವಾ ಕೆಂಪು ವಸ್ತ್ರವನ್ನು ಬಳಸುವಂತದ್ದು ದೇವಸ್ಥಾನಕ್ಕೆ ಹೆಚ್ಚಿನ ವಾರ ಮಂಗಳವಾರ ದಿನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿದ್ರೆ ಹೆಚ್ಚಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಅಡೆತಡೆಗಳಿದ್ದರೂ ಅದೆಲ್ಲವನ್ನು ಕೂಡ ದೂರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು